ಮೊದಲಾಗಿ ಬಂದಿರೋರು ಎಲ್ರಿಗೂ ನಮಸ್ಕಾರ. ಪ್ರತಿ ಸಿನಿಮಾ ಬಂದಾಗ ಹಿಂದಿನ ಸಿನಿಮಾಗಳಿಗಿಂತ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಸ್ವಲ್ಪ ಕಲಿತಾ ಇದ್ದೀನಿ, ಬೆಳೀತಾ ಇದ್ದೀನಿ ಅಂತ ಅರ್ಥ. ಬಹಳ ಸಂತೋಷ ಆಗುತ್ತೆ. ಹಾಡಿನ ಬಗ್ಗೆ ಹಾಡನ್ನ ನಾಗೇಂದ್ರ ಪ್ರಸಾದ್ ಸರ್ ಬರೆದಿದ್ದಾರೆ. ಅದ್ಭುತವಾದ ಲಿರಿಕ್ಸ್, ಒಂದು ಡಿಪ್ರೆಷನ್ ಸಾಂಗ್ ಆದ್ರೂ ಸಾಕಷ್ಟು ಅರ್ಥ ಇದೆ. ನಮ್ಮ ಹುಡುಗರ ಫೀಲಿಂಗ್ಸ್ ಏನಿದೆ, ಹುಡುಗಿಯರ ಫೀಲಿಂಗ್ಸ್ ಏನಿದೆ, ಅದು ಇದರಲ್ಲಿ ನೀಟಾಗಿ ವ್ಯಕ್ತಪಡಿಸಿದ್ದಾರೆ. ಅನೂಪ್ ಸಿಲೀನ್ ಅವರೇ ಹಾಡಿದ್ದಾರೆ. ನನ್ನ ಮೊದಲನೇ ಹಾಡು ಸಿಕ್ಸರಲ್ಲಿ ನನ್ನ ಇಂಟ್ರೊಡಕ್ಷನ್ ಹಾಡು ಅನೂಪ್ ಸಿಲೀನ್ ಅವರೇ ಹಾಡಿದ್ರು, ಅದು ತುಂಬಾ ದೊಡ್ಡ ಹಿಟ್ ಆಗಿತ್ತು. ಅದಾದ ನಂತರ ಇನ್ಸ್ಪೆಕ್ಟರ್ ವಿಕ್ರಮ್ ಅಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ಅವರೇ ಹಾಡಿದ್ರು, ಅದು ತುಂಬಾ ಚೆನ್ನಾಗಾಗಿತ್ತು. ಸೊ ಇದು ಇನ್ಸ್ಪೆಕ್ಟರ್ ವಿಕ್ರಮ್ ತರನೇ ದೊಡ್ಡ ಹಿಟ್ ಆಗಲಿ. ಇಟ್ಸ್ ಬೀನ್ ಅ ಲಾಂಗ್ ಜರ್ನಿ, ಎರಡೂವರೆ ಮೂರು ವರ್ಷ ಪ್ಯಾಂಡಮಿಕ್ ಇಂದ ಸಿನಿಮಾ ಡಿಲೇ ಆಗ್ತಾ ಹೋಯ್ತು. ಅಂದ್ರೆ ಒಂದಷ್ಟು ಚಿತ್ರೀಕರಣ ಮಾಡಿದ್ವಿ, ಮತ್ತೆ ಲಾಕ್ಡೌನ್ ಆಯ್ತು, ಮತ್ತೆ ಮಾಡಿದ್ವಿ, ಮತ್ತೆ ಲಾಕ್ಡೌನ್ ಆಯ್ತು. ಸೊ ಒಂದು ಸಿನಿಮಾ ನಿರ್ಮಾಣ ಮಾಡಬೇಕಾದ್ರೆ ಅದು ಇಷ್ಟು ದೊಡ್ಡ ಮಟ್ಟಕ್ಕೆ ಪ್ರೊಡ್ಯೂಸರ್ ಖರ್ಚು ಮಾಡಿ ಮಾಡಬೇಕಾದ್ರೆ ಆ ದುಡ್ಡು ಒಂದ್ ಕಡೆ ಕೂತು ಅದರಿಂದ ಏನು ಆಗ್ತಾ ಇಲ್ಲ, ಅದನ್ನ ವಾಪಸ್ ಬರ್ತಾ ಇಲ್ಲ ಅಂದ್ರೆ ಇಂಟ್ರೆಸ್ಟ್ ಬೆಳೀತಾ ಹೋಗುತ್ತೆ. ಅವ್ರ ಕಾಸು ಹಾಕುದು ಒಂದು ಕಾಸು ಒಂದ್ ಕಡೆ ಕೂತಾಗ ಕಷ್ಟ. ಅದನ್ನೆಲ್ಲ ದಾಟಿ ನಮ್ಮ ನಿರ್ಮಾಪಕರು ಇವತ್ತು ಸಿನಿಮಾನ ಈ ಮಟ್ಟಕ್ಕೆ ಮಾಡಿದ್ದಾರೆ. ಈ ಮಟ್ಟಕ್ಕೆ ನಿಮ್ಮೆಲ್ಲರಿಂದ ಜನಕ್ಕೆ ರೀಚ್ ಆಗಿದೆ. ಟ್ರೈಲರ್ಗೆ ಅದ್ಭುತವಾದ ಪ್ರತಿಕ್ರಿಯೆ ಬಂತು. ಅದಾದ ನಂತರ ನಂದು ರಚಿತ ಅವ್ರದ್ದು ಒಂದು ಹಾಡನ್ನ ಬಿಟ್ವಿ, ಅದು ಇವತ್ತು ಯೂಟ್ಯೂಬ್ ಅಲ್ಲಿ ನಂಬರ್ 3 ಅಲ್ಲಿದೆ ಟ್ರೆಂಡಿಂಗ್ ಅಲ್ಲಿ. ಸೊ ಬಹಳ ಸಂತೋಷ ಆಗುತ್ತೆ ಜನ ಕೊಡ್ತಿರುವಂತ ಪ್ರೀತಿ ಪ್ರತಿಕ್ರಿಯೆ. ಈ ಹಾಡು ಹಾಗೆ ಆಗ್ಲಿ. ಇದೆಲ್ಲದಕ್ಕಿಂತ ಮುಂಚೆ ಶಿವಾಸ್ ಹಾಡನ್ನ ಬಿಟ್ಟಿದ್ವಿ, ಆಮೇಲೆ ಮತ್ತೆ ಒಂದು ಲಾಕ್ಡೌನ್ ಆಯ್ತು. ಸೊ ಹಾಡು ಎಲ್ಲರ ಮನೆಯಲ್ಲೂ ಕೇಳ್ತಿತ್ತು, ಬಟ್ ಯಾವ ಸಿನಿಮಾದು ಅಂತ ಗೊತ್ತಾಗ್ತಾ ಇರ್ಲಿಲ್ಲ, ಯಾಕಂದ್ರೆ ಅದನ್ನು ಯಾವ್ದು ಪ್ರಮೋಷನ್ ಮಾಡಿರ್ಲಿಲ್ಲ. ಈಗೆಲ್ಲರೂ ಗೊತ್ತಾಗ್ತಾ ಇದೆ ಇದು ವಿಎಂ ಸಿನಿಮಾದು ಹಾಡು ಅಂತ. ನಮ್ಮ ಟ್ರೇಲರ್ ನೋಡಿದಾಗ ಅನ್ಸುತ್ತೆ ಮತ್ತೆ ಒಡಿ ಬಡಿ ಬರೀ ಆತರದ್ದೇ ಇರುತ್ತಾ ಅಂತ, ಬಟ್ ಇಲ್ಲ, ಎಮೋಷನ್ಸ್ಗೆ ಸಾಕಷ್ಟು ವ್ಯಾಲ್ಯೂ ಇರುವಂತ ಒಂದು ಕತೆ, ಪ್ರೀತಿಗೆ ಸಾಕಷ್ಟು ವ್ಯಾಲ್ಯೂ ಇರುವಂತ ಒಂದು ಕತೆ, ಹಾಸ್ಯ ಬಹಳ ಚೆನ್ನಾಗಿ ಬಂದಿದೆ, ಗಿರಿ ನಟನೆ ಮಾಡಿದ್ದಾರೆ. ಒಂದು ಫ್ಯಾಮಿಲಿಗೆ ಒಂದು ತೊಂದರೆ ಬಂದಾಗ ಎಲ್ಲರೂ ಜೊತೆಗೆ ಹೇಗೆ ನಿಂತ್ಕೊಳ್ತಾರೆ, ಆ ಪ್ರೀತಿ ಹೇಗಿರುತ್ತೆ, ಅದನ್ನ ನಮ್ಮ ಡೈರೆಕ್ಟರ್ ಕುಮಾರ್ ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಕಿರಣ ನನ್ನ ಅಣ್ಣನ ಪಾತ್ರ ಮಾಡಿದ್ದಾರೆ, ಶ್ರುತಿ ಅವರು ಅಕ್ಕನ ಪಾತ್ರ ಮಾಡಿದ್ದಾರೆ, ಅಜಿತ್ ಸರ್ ಭಾವನ್ ಪಾತ್ರ. ಆ ಸೀನ್ಸ್ನ ಈಗ ಫಸ್ಟ್ ಕಾಪಿ ಬಂದ್ಮೇಲೆ ನಾನು ಒಂದು ಫ್ಲೋ ಅಲ್ಲಿ ಸಿನಿಮಾ ನೋಡಿದೆ. ಆ ಸೀನ್ಸ್ ಬಂದಾಗ ಏನೋ ಮನಸ್ಸಲ್ಲಿ ಖುಷಿ. ನಮ್ಮ ತಾಯಿ ಆಕ್ಚುಲಿ ಸಿನಿಮಾ ನೋಡಿ ಎಷ್ಟು ಎಮೋಷನಲ್ ಆದ್ರು ಅಂದ್ರೆ ಮೊನ್ನೆ ಸಿನಿಮಾ ನೋಡ್ಬೇಕಾದ್ರೆ ಅತ್ತೆ ಬಿಟ್ಟು ಬಿಕ್ಕಿ ಬಿಕ್ಕಿ ಎತ್ಬಿಟ್ರು. ನಾನು ಕೇಳಿದೆ ಇಷ್ಟು ಸಿನಿಮಾ ನೋಡಿದ್ಯಾ, ಇನ್ನು ನನ್ನ 34ನೇ ಸಿನಿಮಾ, ಇವಾಗ ಯಾಕೆ ಇಷ್ಟೊಂದು ನಡೀತಿದ್ಯಾ, ಇಲ್ಲ ಕಣೋ ಅಷ್ಟು ಫೀಲ್ ಆಗ್ತಾ ಇದೆ ನನಗೆ ಅಂತ. ಸೊ ಇಂಡಸ್ಟ್ರಿಯಲ್ಲಿ ಒಬ್ಬ ಮಗನ್ನ ಇಷ್ಟು ವರ್ಷ ನೋಡ್ಕೊಂಡಿರೋ ಒಬ್ಬ ತಾಯಿಗೆ ಅಷ್ಟು ಫೀಲ್ ಆಗ್ತಿದೆ ಅಂದ್ರೆ ಖಂಡಿತವಾಗೂ ಬೇರೆ ತಾಯಿಂದರಿಗೂ ಸಿನಿಮಾ ಅಷ್ಟೇ ಇಷ್ಟ ಆಗುತ್ತೆ, ಅಷ್ಟೇ ಫೀಲ್ ಆಗುತ್ತೆ. ಕದರ್ ಕುಮಾರ್ ಅವರು ಶಾಲೆಯಿಂದಾನೇ ಸಿನಿಮಾನ ಪ್ರೀತಿ ಮಾಡ್ಕೊಂಡು ಬಂದಿರುವಂತ ಒಬ್ಬ ಮನುಷ್ಯ. ವಿಷ್ಣು ದಾದ ಅವರ ಅಪ್ಪಟ ಅಭಿಮಾನಿ. ಈ ಸಿನಿಮಾನ ಅವ್ರಿಗೆ ಅರ್ಪಣೆ ಮಾಡ್ಬಿಟ್ಟಿವಿ, ಅದು ತುಂಬಾ ಖುಷಿ ಕೊಡುವಂತ ವಿಷಯ. ಸೊ ಅಲ್ಲಿಂದ ಶಾಲೆಯಲ್ಲಿ ಸಿನಿಮಾನ ಅಷ್ಟು ಪ್ರೀತಿ ಮಾಡಿ ಅವಾಗೇ ಒಂದಷ್ಟು ಕಥೆಗಳು ಬರ್ಕೊಂಡು ಆಮೇಲೆ ಚಿತ್ರರಂಗಕ್ಕೆ ಒಂದು 15 ವರ್ಷ ಕಷ್ಟಪಟ್ಟು ಇವತ್ತು ಒಬ್ಬ ನಿರ್ದೇಶಕನಾಗಿ ಒಂದು ಸಿನಿಮಾ ಮಾಡಿದ್ದಾರೆ. ಸೊ ಒಬ್ಬ ಫ್ಯಾನ್ ಒಂದು ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ವೀನಮ್ ಖಂಡಿತವಾಗ್ಲೂ ಒಂದು ಎಕ್ಸಾಂಪಲ್ ಆಗುತ್ತೆ. ನನ್ನ ಜೊತೆ ನಟನೆ ಮಾಡಿರುವಂತ ಎಲ್ರಿಗೂ ನನ್ನ ಧನ್ಯವಾದಗಳು. ವೀರಂ ತಂಡದಲ್ಲಿರುವಂತ ಎಲ್ರಿಗೂ ಧನ್ಯವಾದಗಳು. ಆಗ್ಲೇ ಕಿಟ್ಟಪ್ಪ ಹೇಳಿದಾಗೆ ಮೊನ್ನೆ ದಾವಣಗೆರೆ ಹುಬ್ಳಿ ಮೈಸೂರೆಲ್ಲ ಹೋಗಿದ್ವಿ, ಜನ ಪ್ರತಿಕ್ರಿಯೆ ಅದ್ಭುತವಾಗಿತ್ತು. ತುಂಬಾ ದಿವಸಗಳಾಗಿತ್ತು ನಾನು ಒಂದು ರೌಂಡ್ ಹೊಡೆದು. ಸೊ ಆ ಪ್ರತಿಕ್ರಿಯೆ ಪ್ರೀತಿ ನೋಡಿದಾಗ ತುಂಬಾ ಸಂತೋಷ ಆಯ್ತು. ಅಷ್ಟೇ ಜನ ಈಗ ನಮ್ಮನ್ನು ನೋಡೋದಕ್ಕೆ ಅಲ್ಲಿಂಗ್ ಜನ ಬಂದಿದ್ರು, ಅಷ್ಟೇ ಜನ ಥಿಯೇಟರ್ಗೆ ಬಂದು ನಮ್ಮ ನಿರ್ಮಾಪಕರಿಗೆ ಒಳ್ಳೇದು ಮಾಡಿದ್ರೆ ಇನ್ನೂ ಸಂತೋಷ. ಥ್ಯಾಂಕ್ ಯು.